ನರೇಂದ್ರ ಮೋದಿಯವರು ಈ ದೇಶದೊಳಗೆ ಭ್ರಷ್ಟಾಚಾರವನ್ನು ನಿಲ್ಲಿಸೋದೇ ಆದರೆ, ಕಪ್ಪು ಹಣವನ್ನು ಇವತ್ತು ಖಜಾನೆ ತುಂಬಿಸ್ತಕ್ಕಂಥ ಏನು ಸಂದೇಶ ಕೊಟ್ಟಿದ್ದಾರೆ ಈ ದೇಶದಲ್ಲಿ 4 ವರ್ಷದಿಂದ. ಈ ಶಾಸಕರುಗಳಿಗೆ, ಕೆಲವು ನನ್ನ ಪಕ್ಷದ ಶಾಸಕರಿಗೇನೆ 100 ಕೋಟಿ ಹಣ ಕೊಡ್ತೀವಿ, ಒಂದು ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀವಿ ಅಂತ ಹೇಳಿ ಇವತ್ತು ಆಫರ್ ಕೊಡ್ತಕ್ಕಂಥದ್ದೇನಿದೆ. ಈ 100 ಕೋಟಿ ವೈಟ್ ಮನಿ ಕೊಡ್ತಾರೋ ಬ್ಲ್ಯಾಕ್ ಮನಿ ಕೊಡ್ತಾರೋ, ಕಪ್ಪು ಹಣ ಕೊಡ್ತಾ ಇದ್ದಾರೋ, ಎಲ್ಲಿದೆ ಈ ಕಪ್ಪು ಹಣ ಸಂಗ್ರಹ ಮಾಡಿರೋದು? ದೇಶದ ನಾಗರಿಕರಿಗೆ, ಆ ಬಡವರಿಗೆ 15 ಲಕ್ಷ ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀನಿ ಕಪ್ಪು ಹಣ ಅಂತ ಹೇಳ ಪ್ರಧಾನಮಂತ್ರಿ ಆಗಿದ್ದರೆ, ಈ 100 ಕೋಟಿ ಒಬ್ಬ ಎಮ್ ಎಲ್ ಎಗೆ ಇವತ್ತು ಇವರು ಆಫರ್ ಕೊಡ್ತಾ ಇರತಕ್ಕಂಥದ್ದೇನಿದೆ? ಈ ಕಪ್ಪು ಹಣವನ್ನೆಲ್ಲ ಬಿ ಜೆ ಪಿಯ ಖಜಾನೆ ಒಳಗೆ ಇಟ್ಕೊಂಡಿದ್ದಾರೆ, ಆ ಪಕ್ಷದ ಖಜಾನೆ ಒಳಗೆ. ಇವತ್ತು ಇನ್ಕಮ್ ಟ್ಯಾಕ್ಸ್ನವ್ರು ಎಲ್ಲಿದ್ದಾರೆ? ನನಗೆ ಗೊತ್ತಿದೆ ಈ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಈ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ದಾಳಿ ನಡೆಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಿದೆ ನನಗೆ. ಬಹುಶಃ ಈ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದು 70 ವರ್ಷದಲ್ಲಿ ದೇಶದ ಕೇಂದ್ರ ಸರ್ಕಾರದ ಕೆಲವು ಸಂವಿಧಾನಿಕ ಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ವಿರೋಧಿ ಪಕ್ಷಗಳನ್ನು ಹೆದರಿಸಿ ಇವತ್ತು ಅದ್ದು ಬಸ್ಗೆ ತಂದ್ಕೋತೀವಿ ಅಂತಕ್ಕಂಥ ಇವರ ನಡವಳಿಕೆ ಏನಿದೆ ಈ ದೇಶದ ಈ ನಾಡಿನ ಜನತೆ ಸ್ವಲ್ಪ ಗಮನಿಸ್ತಕ್ಕಂಥದ್ದು ಸೂಕ್ತ. ಇವತ್ತು ದೇಶ ಎಲ್ಲಿಗೆ ಹೋಗ್ತಿದೆ ಅಂತ ಹೇಳಿ